ಇದೆಲ್ಲ ಬೆಂಗಳೂರು ಹೊರವಲಯದ ಅಂದ್ರೆ ಬೆಂಗಳೂರಿನಿಂದ ಬೆಂಗಳೂರು ಸೆಂಟರ್ನಿಂದ ಸ್ವಲ್ಪ ದೂರ ಇರುವ ಪ್ರದೇಶಗಳ ಕಥೆ ಆದ್ರೆ ಬೆಂಗಳೂರಿನ ಹೃದಯ ಭಾಗದ ಕಥೆ ಏನು ಬೆಂಗಳೂರಿನ ಹೃದಯ ಭಾಗದ್ದು ಅದೇ ಕಥೆ ಬೆಂಗಳೂರಿನ ಹೃದಯ ಭಾಗ ಅಂದ್ರೆ ಬೆಂಗಳೂರಿಗೆ ಬಂದವರು ಇಳಿಯುವ ಮೆಜೆಸ್ಟಿಕ್ ಬೆಂಗಳೂರಿನ ಕೀರ್ತಿ ಕಳಶ ಅಂತ ಕರೆಸಿಕೊಳ್ಳೋ ವಿಧಾನಸೌಧ ಬೆಂಗಳೂರಿನ ಹೃದಯ ಭಾಗದಲ್ಲಿರೋ ರಾಜಾಜಿನಗರ ಮಲ್ಲೇಶ್ವರ ಯಶವಂತಪುರ ಬಸವೇಶ್ವರನಗರ ವಿಜಯನಗರ ಎಲ್ಲಾ ಭಾಗದಲ್ಲೂ ಇದೆ ಪರಿಸ್ಥಿತಿ ಎಲ್ಲಾ ಕಡೆ ಹಲವೆಡೆ ಸಿಕ್ಕಾಪಟ್ಟೆ ಮಳೆಯಿಂದ ಜನ ಜೀವನ ಅಸ್ತವ್ಯಸ್ತ ಆಗಿದೆ ಜನ ಸುಸ್ತಾಗಿಬಿಟ್ಟಿದ್ದಾರೆ ಇನ್ನು ಪ್ರಸಿದ್ಧ ಮಾನ್ಯತಾ ಟೆಕ್ ಪಾರ್ಕ್ ನಲ್ಲೂ ಕೂಡ ಅವಾಂತರಗಳು ಸೃಷ್ಟಿಯಾಗಿದೆ ಬೆಂಗಳೂರು ಬೆಂಗಳೂರಿನ ಐಟಿ ಹಬ್ ಬೆಂಗಳೂರಿನ ಐಟಿ ಹಬ್ ಅಂತ ಕರೆಯೋದೇ ಮಾನ್ಯತಾ ಟೆಕ್ ಪಾರ್ಕ್ ಸಾಲು ಸಾಲು ಐಟಿ ಕಂಪನಿಗಳಿರುವ ಅತಿ ದೊಡ್ಡ ಐಟಿ ಕಂಪನಿಗಳಿರುವ ಅಥವಾ ಒಂದು ದೊಡ್ಡ ಐಟಿ ಉದ್ಯಮ ಇರುವಂತ ಭಾರತದ ಒಂದು ಜಾಗ ಮಾನ್ಯತಾ ಟೆಕ್ ಪಾರ್ಕ್ ಆ ಮಾನ್ಯತಾ ಟೆಕ್ ಪಾರ್ಕ್ ನಲ್ಲಿ ಹೇಗಿದೆ ವಾತಾವರಣ ಪರಿಸ್ಥಿತಿ ಅನ್ನೋದು ನೀವು ನೋಡ್ತಾ ಇದ್ದೀರಿ ಬೆಳಗ್ಗೆಯಿಂದಲೂ ಸುರಿತಾ ಇರುವಂತ ಮಳೆ ಮತ್ತೇನ್ ಮಳೆ ವ್ಯಾಪಕವಾಗಿ ಒಂದೇ ಸಮನೆ ಧೋ ಅಂತ ಸುರಿತಾ ಇಲ್ಲ ಬೆಳಗ್ಗೆನಿಂದಲೂ ಜಿಟ್ಟಿ ಜಿಟ್ಟಿ ಆವಾಗವಾಗ ಸ್ವಲ್ಪ ತೀವ್ರತೆಯನ್ನು ಪಡೆದುಕೊಳ್ಳುತ್ತೆ ಇಂಥ ಮಳೆಗೆ ಅಂದ್ರೆ ಅರ್ಧ ದಿನ ಸುರಿದಿರುವ ಮಳೆಗೆ ಹೀಗೆ ಪರಿಸ್ಥಿತಿ ಜಿಟ್ಟಿ ಜಿಟ್ಟಿ ಮಳೆ ಬಂದ್ರೇನೆ ಬೆಂಗಳೂರಿನ ರಸ್ತೆಗಳು ಈ ರೀತಿ ನೀರು ನಿಲ್ಲುತ್ತೆ ಅಂತಂದ್ರೆ ಬೆಂಗಳೂರಿನ ಪರಿಸ್ಥಿತಿ ಏನು ಬೆಂಗಳೂರಿನ ಅಧಿಕಾರಿಗಳು ಯಾವ ರೀತಿ ಮಾಡಿ ಇಟ್ಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ಜನಪ್ರತಿನಿಧಿಗಳು ಎಷ್ಟರ ಮಟ್ಟಿಗೆ ಜನರ ಜೀವನವನ್ನು ಸುಧಾರಿಸುವ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋದೆಲ್ಲವೂ ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಎಸ್ ಬೆಂಗಳೂರು ಅನ್ಪ್ಲಾನ್ಡ್ ಸಿಟಿನೇ ಹಾಗಂತ ಕಳೆದ ಒಂದಿಷ್ಟು ವರ್ಷಗಳಿಂದ ಏನು ಪ್ಲಾನ್ ಮಾಡೋದಕ್ಕೆ ಸಾಧ್ಯನೇ ಆಗಿರಲಿಲ್ವಾ ಎಲ್ಲೆಲ್ಲೋ ಸಮುದ್ರದ ಅಡಿಯಲ್ಲೇ ಏನೇನೋ ಮಾಡ್ತಾರಂತೆ ಬೆಂಗಳೂರಿನ ರಸ್ತೆಗಳ ಮೇಲೆ ನೀರು ನಿಲ್ಲದ ಹಾಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ವಾ ಬೆಂಗಳೂರಿನಲ್ಲಿ ಫ್ಲೈಓವರ್ ಮಾಡ್ತೀವಿ ಬ್ರಿಡ್ಜ್ಗಳನ್ನು ಮಾಡ್ತೀವಿ ಎಲ್ಲ ಮಾಡ್ತೀವಿ ಅಂತ ಹೇಳ್ತಾರೆ ಅದು ಮಾಡಬೇಕಾಗಿರೋದು ಏನು ಅನ್ನೋದನ್ನು ಯಾರೂ ಗುರುತಿಸ್ತಾ ಇಲ್ಲ ಅನ್ನೋದೇ ದುರಂತ ಮೊದಲಾದರೂ ಒಂದೊಂದು ಅಂಡರ್ಪಾಸ್ಗಳಲ್ಲಿ ನೀರು ನಿಲ್ತಾ ಇತ್ತು ಅಥವಾ ಕೆಲವು ತಗ್ಗಿನ ರಸ್ತೆಗಳಲ್ಲಿ ನೀರು ನಿಲ್ತಾ ಇತ್ತು ಇಲ್ಲಿ ಎಲ್ಲಿ ನೋಡಿದ್ರು ನೀರು ನಿಲ್ತಾ ಇದೆ ಬೆಂಗಳೂರಿನ ವಿಧಾನಸೌಧ ವಿಧಾನಸೌಧದ ದೃಶ್ಯ ನೋಡ್ತಾ ಇದ್ರೆ ವಿಧಾನಸೌಧದಲ್ಲೂ ನೀರು ನಿಂತ್ಕೊಂಡ್ಬಿಟ್ಟಿದೆ ಮಾನ್ಯತಾ ಟೆಕ್ ಪಾರ್ಕಲ್ಲೂ ನೀರು ಮೆಜೆಸ್ಟಿಕ್ಕಲ್ಲೂ ನೀರು ಈ ಕಡೆ ರಾಜಾಜಿನಗರ ಮಲ್ಲೇಶ್ವರ ಬಸವೇಶ್ವರನಗರ ಕಡೆ ಯಶವಂತಪುರ ಕಡೆ ಬಂದರೆ ಅಲ್ಲೂ ನೀರು ಎಲ್ಲೇ ಹೋಗಿ ಮಳೆ ಅವಾಂತರಗಳಂತೂ ಸಿಕ್ಕಾಪಟ್ಟೆ ಜನರಿಗೆ ತೊಂದರೆ ಕೊಡ್ತಾ ಇದೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತ ಆಗಿದೆ ಇವತ್ತಂತೂ ಇಡೀ ದಿನ ಜನರಂತೂ ಹೊರಗಡೆ ಬರೋದಕ್ಕೆ ಸಾಧ್ಯವಿಲ್ಲದ ರೀತಿಯಲ್ಲಿ ಬೆಂಗಳೂರಲ್ಲಿ ಮಳೆ ಇದೆ ಬೆಂಗಳೂರಿಗರಿಗೆ ಗೊತ್ತಿದೆ ಬೆಂಗಳೂರಿನ ಹೊರಗಿರೋರಿಗೆ ಮಳೆಯ ಪರಿಸ್ಥಿತಿ ಹೇಗಿದೆ ಅಂತಂದರೆ ಜಿಟ್ಟಿ ಜಿಟ್ಟಿ ಮಳೆ ಪ್ರತಿ ಕ್ಷಣಕ್ಕೂ ಮಳೆ ಬರ್ತಾನೆ ಇದೆ ಒಂದು 5 ನಿಮಿಷಗಳ ಕಾಲವೂ ಕೂಡ ಮಳೆ ವಿರಾಮವನ್ನು ಕೊಡ್ತಾ ಇಲ್ಲ ಸತತವಾಗಿ ಸುರಿತಾ ಇರುವಂಥ ಮಳೆಯ ಹಿನ್ನೆಲೆಯಲ್ಲಿ ಬೆಂಗಳೂರಿನ ರಸ್ತೆಗಳು ನದಿಯಾಗಿಬಿಟ್ಟಿವೆ ವಾಹನ ಕಾರಲ್ಲಿರೋರು ಹೆಂಗೋ ಪಾಸ್ ಆಗ್ತಿದ್ದಾರೆ ಬಟ್ ಟೂ ವೀಲರ್ಸ್ಗಳು ಬೈಕು ಇದರಲ್ಲಿ ಓಡಾಡ್ತಿರೋರಿಗೆ ಮಳೆಯಲ್ಲಿ ನೆನ್ಕೊಂಡೇ ಹೋಗಬೇಕು ಒಂದೊಂದು ಕಡೆ ರಸ್ತೆಯಲ್ಲಿ ನೀರು ನಿಂತಿದ್ರೆ ಆ ರಸ್ತೆಯಲ್ಲೇ ಹೋಗಬೇಕು ಇಲ್ಲ ಪಕ್ಕದಲ್ಲಿ ಕಾರ್ ಹೋಗ್ತಾ ಇದ್ರೆ ಆ ಕಾರ್ ಸಿಡಿಸುವ ನೀರಲ್ಲಿ ಸ್ನಾನ ಮಾಡಿಕೊಂಡೇ ಹೋಗಬೇಕು ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಜನಜೀವನ ಅಸ್ತವ್ಯಸ್ತ ಆಗಿದೆ ಜನರ ಪರದಾಟ ನಿಂತಿಲ್ಲ ಈವರೆಗೂ ಮಳೆ ನಿಂತಿಲ್ಲ ಈಗ ಸಂಜೆವರೆಗೂ ಮಳೆ ನಿಲ್ಲುತ್ತೋ ಇಲ್ಲವೋ ಇನ್ನೂ ಸದ್ಯಕ್ಕೆ ಗೊತ್ತಿಲ್ಲ ಸದ್ಯದ ವಾತಾವರಣ ನೋಡಿದ್ರೆ ಇನ್ನು 3-4 ದಿನಗಳ ಕಾಲ ಇದೇ ಪರಿಸ್ಥಿತಿ ಮುಂದುವರಿಯುತ್ತೆ ಮಳೆ ಕಮ್ಮಿಯಾಗುವ ಯಾವುದೇ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ ಹಾಗಾಗಿ ಈ ರೀತಿಯ ಪರಿಸ್ಥಿತಿ ಮುಂದುವರೆದ್ರೆ ಮುಂದಿನ 2-3 ದಿನ ಬೆಂಗಳೂರಿಗರು ಮನೆಯಿಂದ ಹೊರಗಡೆ ಬರೋದೇ ಬಹಳ ಅನುಮಾನ